ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ 10 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಪರಮ ಹಗರಣದಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಭ್ರಷ್ಟಾಚಾರ ಆರೋಪದಡಿ ಜೈಲು ಶಿಕ್ಷೆ ಪ್ರಕಟ ಮಾಡಲಾಗಿದೆ. ನವಾಜ್ ಶರೀಫ್ ಪುತ್ರಿ ಮರಿಯಮ್ಗೂ ಸಹ 7 ವರ್ಷ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ ಇದೀಗ 10 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಪನಾಮ ಹಗರಣದಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಇದೀಗ ಗುರಿಯಾಗಿದ್ದಾರೆ ನವಾಜ್ ಶರೀಫ್. ಭ್ರಷ್ಟಾಚಾರ ಆರೋಪದಡಿ ಜೈಲು ಪಾಲಾಗಿದ್ದಾರೆ ಇದೀಗ. ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಸಹ ಪ್ರಕಟಿಸಲಾಗಿದೆ. ಇದರ ಜೊತೆಗೆ ನವಾಜ್ ಶರೀಫ್ ಅವರ ಪುತ್ರಿಯಾಗಿರ್ತಕ್ಕಂಥ ಮರಿಯಮ್ಗೂ ಸಹ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಬಹುಶಃ ಪಾಕ್ ಇತಿಹಾಸದಲ್ಲಿ ಮಾಜಿ ಪ್ರಧಾನಿಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಂದು ಶಿಕ್ಷೆಯ ಪ್ರಕಟವಾಗಿರ್ತಕ್ಕಂಥದ್ದು ಇದೇ ಮೊದಲೇ ಅನಿಸುತ್ತೆ. ಪಾಕ್ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ನವಾಜ್ ಶರೀಫ್ಗೆ ಇದೀಗ 10 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಪನಾಮ ಹಗರಣದಲ್ಲಿ ಇದೀಗ ಜೈಲಿಗೆ ಗುರಿಯಾಗಿದ್ದಾರೆ ನವಾಜ್ ಶರೀಫ್. ಅಂದ್ರೆ ಸಾಕಷ್ಟು ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲಾಗ್ತಾ ಇತ್ತು. ಜೊತೆಗೆ ಅವರ ಪ್ರಧಾನಿ ಸ್ಥಾನವನ್ನ ಕಳೆದುಕೊಳ್ಳೋದಿಕ್ಕೆ ಇದು ಪ್ರಮುಖವಾದಂತಹ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರಿಗೆ 10 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಭ್ರಷ್ಟಾಚಾರ ಪ್ರಕರಣದಡಿ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ನವಾಜ್ ಶರೀಫ್ ಜೊತೆ ಅವರ ಪುತ್ರಿಯಾಗಿರ್ತಕ್ಕಂಥ ಮರಿಯಮ್ಗೂ ಸಹ 7 ವರ್ಷ ಶಿಕ್ಷೆಯನ್ನ ನೀಡಲಾಗಿದೆ. ವಿದೇಶದಲ್ಲಿ ಅಕ್ರಮ ಹಣ ಹೊಂದಿದ್ದಾರೆ ಅನ್ನೋ ಒಂದು ಆರೋಪ ಅವರ ಮೇಲೆ ಗಂಭೀರವಾಗಿ ಕೇಳಿ ಬರ್ತಾ ಇತ್ತು. ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ ಇದೀಗ ಜೈಲೇ ಗತಿಯಾಗಿದೆ. 10 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಪನಾಮ ಹಗರಣದಲ್ಲಿ 10 ವರ್ಷ ಜೈಲು ಶಿಕ್ಷೆಯನ್ನ ಇದೀಗ ಪ್ರಕಟಿಸಲಾಗಿರುವಂಥದ್ದು. ಆ ಮುಖಾಂತರ ಪಾಕಿಸ್ತಾನದ ಇತಿಹಾಸದಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಒಬ್ಬ ಮಾಜಿ ಪ್ರಧಾನಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗ್ತಾ ಇರತಕ್ಕಂಥದ್ದು ಇದೇ ಮೊದಲು ಅಂತಾನು ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರದ ಆರೋಪದಲ್ಲಿ ಇದೀಗ ನವಾಜ್ ಶರೀಫ್ಗೆ 10 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಪನಾಮ ಹಗರಣದಲ್ಲಿ 10 ವರ್ಷ ಜೈಲು ಶಿಕ್ಷೆಗೆ ಇದೀಗ ಗುರಿಯಾಗಿದ್ದಾರೆ ನವಾಜ್ ಶರೀಫ್. ಅವರ ಜೊತೆ ಅವರ ಪುತ್ರಿಯಾಗಿರ್ತಕ್ಕಂತಹ ಮರಿಯಮ್ಗೂ ಸಹ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ.